ಈಗ ಡಂಗೂರ ಸಾರಿ ಜನರಿಗೆ ಎಚ್ಚರಿಸ್ತಾ ಇದ್ದಾರೆ ಸುರಕ್ಷಿತ ಸ್ಥಳಗಳಿಗೆ ಹೋಗಿ ಅಂತ ಕಡಪದಲ್ಲಿ ಅಕಾಲಿಕ ಮಳೆ ಅಬ್ಬರ ಹೆಚ್ಚಾಗಿರೋದ್ರಿಂದಾಗಿ ಯಾವ ಕ್ಷಣದಲ್ಲಾದರೂ ನೀರನ್ನ ಹೊರಬಿಡುವಂತ ಸಾಧ್ಯತೆ ಇದೆ ಯಾಕಂದ್ರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಕೂಡ ಒಳಹರಿವಿರೋದ್ರಿಂದ ಜಲಾಶಯದಲ್ಲಿ ನೀರನ್ನು ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ ಹೆಚ್ಚುವರಿ ನೀರನ್ನ ಜಲಾಶಯದ ಭದ್ರತೆ ದೃಷ್ಟಿಯಿಂದ ಹೊರಬಿಡಲೇಬೇಕಾಗುತ್ತೆ ಸೋ ಹೀಗಾಗಿ ಡಂಗೂರ ಸಾರಿಸೋದ್ರ ಮೂಲಕ ಮೈಲಾವರಂ ಜಲಾಶಯ ತೀರದಲ್ಲಿ ಈ ರೀತಿ डंगूर बारे मैलवरम डैम तेगे प्रमाद युव प्राता। यावत् मंदिकी तेलियजेयलेदगा मैलवरम डैम तेगे प्रमाद युव प्राता। ಯಾವ ರೀತಿ ಅಲ್ಲಿ ಪ್ರವಾಹ ಭೀತಿ ಶುರುವಾಗಿದೆ ಅಂತ ಅಂದ್ರೆ ಅಲ್ಲಿನ ಸ್ಥಳೀಯರೆಲ್ಲರೂ ಸುರಕ್ಷಿತ ಸ್ಥಳಗಳಿಗೆ ಹೋಗಲಿ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು ಈಗ ಕಡಪದಲ್ಲಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರನ್ನು ಹೊರಬಿಡುವಂತ ಎಲ್ಲ ಸಾಧ್ಯತೆಗಳಿದೆ ಏನು ಮುಳುಗಿ ಹೋಗುತ್ತೋ ಏನು ಉಳ್ಕೊಳ್ಳುತ್ತೋ ಗೊತ್ತಿಲ್ಲ ಆ ಸಂದರ್ಭದಲ್ಲಿ ಸೋ ಹೀಗಾಗಿ ಜನ ಇಲ್ಲಿಂದ ಸುರಕ್ಷಿತ ಸ್ಥಳಗಳಿಗೆ ಹೋಗಿ ಅಂತ ಹೇಳಿ ಡಂಗೂರ ಸಾರಿಸೋದ್ರ ಮೂಲಕ ಜಾಗೃತಿ ಮೂಡಿಸಿದ್ದಾರೆ। मैलवरम डैम तेगे प्रमाद युव प्राता। सो अदु कडप्पदल्लि आ रीति जलाशयदिंद नीरु बिडुत्तारे सुरक्षित स्थळगळिगे होगि अंत डंगूर बारिस्तिद्दारे। मत्तोंदु कड़े नेल्लूरु भागद दृश्यगळु गमनिस्ता इद्दीरा अल्लि ರಸ್ತೆಯಲ್ಲಿರೋ ಒಂದು ಕಾರ್ ಸಂಪೂರ್ಣ ಇಡಿ ಕಾರೇ ಮುಳುಗಡೆ ಆಗುವಷ್ಟರ ಮಟ್ಟಿಗೆ ಅಂದ್ರೆ ಒಂದು 3 ಅಡಿಗೂ ಅಧಿಕ ನೀರು ರಸ್ತೆಯಲ್ಲೇ 3.5 ಅಡಿ ನೀರು ನಿಲ್ಲುವಷ್ಟರ ಮಟ್ಟಿಗೆ ಹರಿಕೊಂಡು ಹೋಗ್ತಾ ಇರುವಷ್ಟರ ಮಟ್ಟಿಗೆ ಪ್ರವಾಹ ಪರಿಸ್ಥಿತಿ ಸದ್ಯ ನೆಲ್ಲೂರಿನಲ್ಲಿ ಸೃಷ್ಟಿಯಾಗಿರುವಂತದ್ದು। ಅಲ್ಲಿ ಏನೇನಿದೆ ಸಿಕ್ಕಷ್ಟನ್ನ ಉಳಿಸಿಕೊಳ್ಳೋಣ ಅಂತ ಪ್ರಯತ್ನ ಪಡ್ತಿದ್ದಾರೆ ಎಷ್ಟೋ ಜನರು ವಾಹನಗಳು ಕೊಚ್ಚಿಕೊಂಡು ಹೋಗಿದೆ ಇನ್ನೆಷ್ಟೋ ಕಡೆ ರಸ್ತೆ ದಾಟಬೇಕಾದ್ರೆ ಜನರೇ ಕೊಚ್ಚಿಕೊಂಡು ಹೋಗ್ತಾ ಇದ್ರು ಅಲ್ಲಿದ್ದಂತವರು ಹೇಗೋ ಕಷ್ಟಪಟ್ಟವರನ್ನ ರಕ್ಷಿಸಿದ್ದಾರೆ ಇನ್ನು ಕೆಲವು ಕಡೆಗಳಲ್ಲಿ ವಾಹನ ಚಲಾಯಿಸೋದಕ್ಕೆ ಹೋಗಿ ಸಿಕ್ಕಾಕೊಂಡು ವಾಹನ ಕೊಚ್ಚಿಕೊಂಡು ಹೋಗಿ ಸವಾರರು ಬಚಾವಾಗಿರುವಂತ ಘಟನೆಗಳೆಲ್ಲ ನಡೆದಿದೆ। ಸೋ ಪ್ರವಾಹ ಅಂತೂ ತಗ್ಗುವಂತ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ ಒಂದು ವೇಳೆ ಮಳೆ ಏನಾದರೂ ಮತ್ತೆ ಧಾರಾಕಾರವಾಗಿ ಮುಂದುವರೆದರೆ ಇದಕ್ಕಿಂತ ಭೀಕರವಾದಂತ ಪರಿಸ್ಥಿತಿಯನ್ನ ಎದುರಿಸಬೇಕಾಗುತ್ತೆ।